ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಹೊರಗಡೆ ಶಾಪಿಂಗ್ ಹೊರಟಿದ್ದೀವಿ. ಸೊ ಮನೆಗೆ ಮತ್ತು ನಮಗೂ ಕೂಡ ಕೆಲವೊಂದು ಡ್ರೆಸ್ಸನ್ನು ತೊಗೊಳೋದಿತ್ತು. ಹಾಗಾಗಿ ನಾನು, ನಮ್ಮ ತಂಗಿ ಎಲ್ಲರೂ ಸೇರಿ ಶಾಪಿಂಗ್ ಹೊರಟಿದ್ದೀವಿ. ಹಾಗೆ ಅಣ್ಣನ ಕುಪ್ಸ ಕೂಡ ಇತ್ತಲ್ವಾ, ಸೊ ಹಾಗಾಗಿ ಮಕ್ಕಳಿಗೂ ಹೊಸ ಬಟ್ಟೆ ತೊಗೊಳ್ಬೇಕು ಅಂತ ಸೊ ಹೊರಟಿದ್ದೀವಿ. ಸೊ ನಾನು, ನಮ್ಮ ತಂಗಿ, ಸೊ ಇಬ್ಬರು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೇನು 10 ನಿಮಿಷದಲ್ಲಿ ಶಾಪ್ಗೆ ಹೋಗಿ ಬಟ್ಟೆ ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ತೊಗೊಳ್ಳೋದಿತ್ತು. ಸೊ ತೊಗೊಂಡ್ಬಿಟ್ಟು ಬರ್ತೀವಿ. ಇನ್ನು ನಾವು ಊರಿಗೆ ಹೋಗಿದ್ವಿ ಅಲ್ಲ, ಮತ್ತು ನಾವು ರಿಟರ್ನ್ ಗುಲ್ಬರ್ಗಕ್ಕೆ ಬಂದ್ವಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ ನಾವು ಏಕೆ ಮತ್ತೆ ರಿಟರ್ನ್ ಬಂದಿದ್ವಿ ಅನ್ನೋದನ್ನು ಗೊತ್ತಾಗುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಓಕೆನಾ? ಸೊ ಬನ್ನಿ, ಹೋಗೋಣ ಈಗ. ಇನ್ನು ನಾವು ಮತ್ತೆ ಏಕೆ ರಿಟರ್ನ್ ಗುಲ್ಬರ್ಗಕ್ಕೆ ಬಂದ್ವಿ ಅಂದರೆ, ಮೊದಲೇ ಪ್ಲ್ಯಾನಿಂಗ್ ಏನೂ ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಹೋಗಿದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಬಂದ್ರಾಯಿತು ಅಂತ. ಇನ್ನು ಅಲ್ಲಿ ಹೋದ್ಮೇಲೆ ನಾವೆಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಮಕ್ಕಳಿಗೆ ಸೇಮ್ ಡ್ರೆಸ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ. ಇನ್ನು ಆ ಥರ ಅಂದ್ಕೊಂಡ್ಮೇಲೆ ಮಕ್ಕಳು ಸುಮ್ಮನೆ ಇರೋದಿಲ್ಲ, ನಮಗೂ ಕೂಡ ಹೊಸ ಡ್ರೆಸ್ ಬೇಕು ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಹೊಸ ಡ್ರೆಸ್ ತೊಗೊಂಡು ಬಂದ್ರಾಯಿತು ಅಂತ ಮತ್ತೆ ನಾವು ರಿಟರ್ನ್ ಗುಲ್ಬರ್ಗಕ್ಕೆ ಬಂದ್ವಿ. ಅದಲ್ಲದೆ ನನ್ನ ಹತ್ರ ಇನ್ನೂ ಕೆಲವೊಂದು ಕೂಪನ್ ಎಲ್ಲ ಇತ್ತಲ್ವಾ, ಅದನ್ನು ಕೂಡ ಯೂಸ್ ಆಗುತ್ತೆ ಅಂತ ಸೊ ಎಲ್ಲರೂ ಸೇರಿ ಬಂದಿದ್ವಿ. ಮಕ್ಕಳನ್ನು ಅಲ್ಲೇ ಬಿಟ್ಬಿಟ್ಟು ಸೊ ನಾವು ಮಾತ್ರ ಬಂದಿದ್ವಿ. ಇನ್ನು ಅವ್ರನ್ನ ಕರ್ಕೊಂಡು ಬಂದರೆ ನಮಗೆ ಯಾವ ಶಾಪಿಂಗ್ ಕೂಡ ಮಾಡೋದಕ್ಕೆ ಬಿಡೋದೇ ಇಲ್ಲ. ನಮಗೆಲ್ಲ ಸೈಜ್ ಎಲ್ಲ ಗೊತ್ತಲ್ವಾ, ಸೊ ನೋಡಿಕೊಂಡು ಸೇಮ್ ಕಲರ್ನಲ್ಲಾದರೆ ಚೆನ್ನಾಗಿ ಅನಿಸುತ್ತೆ. ಡಿಸೈನ್ ಕೂಡ ಆಲ್ಮೋಸ್ಟ್ ನಾವು ಸೇಮಲ್ಲೇ ಹುಡುಕಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನು ಬೇರೆ ಬೇರೆ ತೊಗೊಂಡ್ರೆ ತುಂಬ ಜಗಳ ಮಾಡ್ತಾರೆ, ಹಾಗಾಗಿ ಅವರಿಗೆ ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಕಲರ್ ಸೇಮ್ ಡಿಸೈನಲ್ಲಿ ಡ್ರೆಸ್ ಸಿಕ್ತು ಅಂದರೆ ತೊಗೊಂಡು ಬಂದ್ರಾಯಿತು ಅಂತ ಬಂದಿದ್ದೀವಿ. ಇನ್ನು ಶಾಪಿಗೆ ಕೂಡ ಹೋಗ್ತಾ ಇದ್ದೀವಿ. ಶಾಪಿಗೆ ಹೋಗಿ ನೋಡಬೇಕು. ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ನಮಗೆ ಆಲ್ಮೋಸ್ಟ್ ಸೇಮ್ ಕಲರ್ ಡ್ರೆಸ್ ಸಿಗ್ಬೋದೇನೋ, ಬಟ್ ನಾವು ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಆಲ್ಮೋಸ್ಟ್ ನೋಡಬೇಕು ಹೇಗೆ ಸಿಗುತ್ತೆ ಅಂತ. ಆಲ್ಮೋಸ್ಟ್ ನಾವು ಸೇಮ್ ಕಲರ್ ಹಾಕಿದ್ವಿ ಅಂದರೆ ಸುಮ್ಮನೆ ಸೈಲೆಂಟ್ ಇರ್ತಾರೆ, ಬೇರೆ ಬೇರೆ ಹಾಕಿದ್ರೆ ಅವರು ಹಠ ಮಾಡ್ತಾರೆ. ಹಾಗಾಗಿ ಆ ಸೇಮ್ ಕಲರ್ದಲ್ಲೇ ಹುಡುಕ್ತಾ ಇದ್ದೀವಿ. ಇನ್ನು ನಮಗೆ 2-3 ಶಾಪ್ ಎಲ್ಲ ಗೊತ್ತಲ್ವಾ, ಅಲ್ಲಿ ಕೂಡ ವಿಚಾರಿಸಿದ್ರಾಯಿತು ಅಂತ ಹೋಗ್ತಾ ಇದ್ದೀವಿ. ಇನ್ನು ಕೂಪನನ್ನು ಯೂಸ್ ಮಾಡ್ಕೋತೀವಿ ಫಸ್ಟಿಗೆ ನಾವು. ಅದನ್ನು ಯೂಸ್ ಆಗಲಿಲ್ಲ ಅಂದರೆ ಬೇರೆ ಶಾಪ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಇನ್ನೇನು ನಿಯರ್ ಇದ್ದೀವಿ ಆ ಶಾಪ್ ಹತ್ರ, ಆಲ್ಮೋಸ್ಟ್ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾವು ಆಟೋಗೆ ಹೋಗ್ತಾ ಇದ್ದೀವಿ. ಇನ್ನು ಜಾಸ್ತಿ ಜನ ಇದ್ದೀವಿ ಅಲ್ಲ, ಹಾಗಾಗಿ ನಮಗೆ ಆಟೋನೇ ಕಂಫರ್ಟಬಲ್ ಅಂತ ನಾವು ಸೊ ಆಟೋನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನಿಲ್ಲ, ಡೈರೆಕ್ಟ್ ಹೋಗಿ ಶಾಪ್ ಹತ್ರನೇ ನಿಲ್ಲಿಸ್ಬಿಡ್ತಾರೆ. ಇನ್ನು ಬಸ್ಸಿಗೆ ಅಥವಾ ಬೈಕ್ ಅಂದರೆ ಅನ್ಕಂಫರ್ಟಬಲ್ ಆಗಿಬಿಡುತ್ತಲ್ವಾ, ಹಾಗಾಗಿ ನಾವು ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾನು ಈ ವಿಡಿಯೋನ ಶಾಪಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲೋ ಇತ್ತು ಅಂದರೆ ಶಾಪಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇನ್ನು ಅಲೋ ಇರಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಮತ್ತೆ ನಾನು ರಿಟರ್ನ್ ಬಂದಮೇಲೆ ಮನೆಯಲ್ಲೇ ಮಾಡಬೇಕಾಗುತ್ತೆ. ಹಾಗೆ ಹೇಳಿದರು ಅಲೋ ಇರಲಿಲ್ಲ ಅಂತ. ಅಂದರೆ ಲಾಸ್ಟ್ ಟೈಮೆಲ್ಲ ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ನಾನು ವಿಶಾಲ್ ಮೇಗಾ ಮಾರ್ಟಿಗೆ ಬಂದಿರೋದು. ನಂದು ಇಲ್ಲಿ ಕೆಲವೊಂದು ಕೂಪನ್ ಇತ್ತಲ್ವಾ, ಯೂಸ್ ಆಗುತ್ತೆ ಅಂತ ಬಂದಿದ್ದೀನಿ. ಸೊ ನೋಡಬೇಕು, ಬಟ್ಟೆ ಸಿಕ್ತು ಅಂದರೆ ಯೂಸ್ ಆಗುತ್ತೆ, ಸೊ ಸಿಗಲಿಲ್ಲ ಅಂದರೆ ಯೂಸ್ ಆಗೋದಿಲ್ಲ. ನೋಡ್ತಾ ಇದ್ದೀವಿ ಆಲ್ಮೋಸ್ಟ್ ಸೇಮ್ ಕಲರ್ದೇ ಮಕ್ಕಳಿಗೆ ಹಾಕಬೇಕು ಅಂತ. ಇಲ್ಲಿ ಜಾಸ್ತಿ ಹೇಳಬೇಕು ಅಂದರೆ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ. ಇನ್ನು ಎಷ್ಟೇ ಬ್ರ್ಯಾಂಡೆಡ್ ತೊಗೊಂಡ್ರೂ ಫಂಕ್ಷನ್ಗೆಲ್ಲ ಸೂಟ್ ಆಗೋದಿಲ್ಲ. ಇನ್ನು ಫಂಕ್ಷನ್ಗೆ ಮ್ಯಾಚ್ ಆಗುವಂಥ ಬಟ್ಟೆ ಇಲ್ಲಿ ಸಿಗಲಿಲ್ಲ. ಬಟ್ ಕೆಲವೊಂದು ಇರುತ್ತೆ, ಸಿಂಪಲ್ಲಾಗಿ ಸಣ್ಣ ಸಣ್ಣ ಪುಟ್ ಪುಟ್ ಮಕ್ಕಳಿಗೆ ಬಟ್ಟೆಗಳಿತ್ತು, ಸೊ ಅವ್ರು ಬೇಕಾದರೆ ತೊಗೊಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಕಲೆಕ್ಷನ್ಸ್ ಎಲ್ಲ ಇದೆ. ನಾನು ಅಮ್ಮಗೆ ಅಂತ ಕೆಲವೊಂದು ಬಟ್ಟೆನ ಮಾತ್ರ ತೊಗೊಂಡಿದ್ದೀನಿ. ಇನ್ನೂ ನಮ್ಮ ತಂಗಿ ಮಗಳು ಕೂಡ ಬಂದಿದ್ಲಲ್ವಾ, ಸೊ ಅವಳು ಕೂಡ ಡೈಲಿ ಯೂಸ್ಗೆ ಆಗುತ್ತೆ ಅಂತ ಕೆಲವೊಂದು ಬಟ್ಟೆಗಳನ್ನು ಕೂಡ ತೊಗೊಂಡ್ಲು. ಆಲ್ಮೋಸ್ಟ್ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ವೆರೈಟಿ ಕಲೆಕ್ಷನ್ಸ್ನಲ್ಲಿ ಬಟ್ಟೆಗಳು ಸಿಗ್ತಾ ಇದೆ. ನೀವು ಕೂಡ ಒಂದು ಸಾರಿ ಬಂದು ನೋಡಿ ಚೆಕ್ ಮಾಡಿ ತೊಗೊಳ್ಳೋದಾದರೆ ಸೊ ತೊಗೊಳ್ಬಹುದು.
ಇನ್ನು ನಾನು ಕೆಲವೊಂದು ಟಾಪ್ಗಳನ್ನಾಗಿರ್ಬೋದು, ಬ್ಯಾಗ್ಗಳನ್ನಾಗಿರ್ಬೋದು, ಸೊ ನಾನು ಹೋಗ್ತಾ ಇರ್ತೀನಲ್ವ, ಹೋದಾಗೆಲ್ಲ ಒಂದು ಒಳ್ಳೆಯ ಕಲೆಕ್ಷನ್ಸ್ನಲ್ಲಿ ಸಿಗುತ್ತೆ, ನ್ಯೂ ಮಟೀರಿಯಲ್ ಕೂಡ ಬಂದಿರುತ್ತೆ ಒಂದೊಂದು ಸಾರಿ, ಅದನ್ನು ಕೂಡ ಚೆಕ್ ಮಾಡ್ತಾ ಇರ್ತೀನಿ. ಯಾಕಂದರೆ ನೀವೆಲ್ಲರೂ ತೊಗೋತಾ ಇರ್ತೀರ, ಒಂದೊಂದು ಸಾರಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಹೋದಾಗೆಲ್ಲ ಚೆಕ್ ಮಾಡಿದ್ರೆ, ಸೊ ಈ ಥರ ಸ್ಟೈಲಲ್ಲಿ ಬಂದಿದೆ, ಈ ಥರ ಕ್ವಾಲಿಟಿಯಲ್ಲಿದೆ ಅಂತ ಕೂಡ ನಮಗೂ ಕೂಡ ಹೇಳೋದಕ್ಕೆ ಈಸಿ ಆಗುತ್ತೆ. ಹಾಗೆ ಎಷ್ಟೋ ಜನ ಟಾಪ್ಸ್ಗಳಿಗೆ ಜಾಸ್ತಿ ಇಷ್ಟಪಡ್ತಾ ಇರ್ತೀರ, ನಾನು ಕೂಡ ಟಾಪನ್ನೇ ಜಾಸ್ತಿ ವೇರ್ ಮಾಡೋದು. ಹಾಗಾಗಿ ಇನ್ನು ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಶಾಪಿಂಗ್ ಮಾಲ್ಗೆ ಹೋಗಿದ್ವಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿರುವಂಥ ಬಟ್ಟೆಗಳನ್ನೆಲ್ಲ ಸಿಗುತ್ತೆ, ಸೊ ನಾವು ಅಲ್ಲಿ ಕೂಡ ತೊಗೊಂಡಿದ್ದೀವಿ. ಇನ್ನು ನಾವು ಅಲ್ಲಿ ಯಾವ ಶಾಪಿಂಗ್ ಮಾಡಿದ್ದೀವಿ, ಮಕ್ಕಳಿಗಂತೂ ಇಷ್ಟು ಕಲೆಕ್ಷನ್ಸ್ನಲ್ಲಿ ಡ್ರೆಸ್ ಇತ್ತು ಅಂದರೆ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಂದ್ವಿ, ತುಂಬ ರಶ್ ಇದ್ದಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅದರಲ್ಲಿ ನನ್ನ ಫೀವರ್ ಬೇರೆ ಇದೆ, ತುಂಬ ಜಾಸ್ತಿ ಆಗಿದೆ, ಹಾಗಾಗಿ ಏನೂ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ. ಬೇರೆ ಕಡೆ ಏನಾದರೂ ತೊಗೋಬೇಕು ಅಂದರೆ ಮೈಂಡ್ ಫುಲ್ ಅಪ್ಸೆಟ್ ಆಗಿಬಿಟ್ಟಿದೆ, ತುಂಬ ತಲೆನೋವು, ಸ್ವಲ್ಪ ಜ್ವರ, ಸೊ ಹಾಗಾಗಿ ಜಾಸ್ತಿ ಏನು ತೊಗೊಂಡಿಲ್ಲ. ಹಾಗಾಗಿ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದು, ಸೊ ಆದಷ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಐಟಮ್ಸ್ ಎಲ್ಲ ಒಳಗಿಟ್ಟಿದ್ದೀನಿ, ಅಂದರೆ ಮನೆಗೆ ಬೇಕಾಗಿರುವಂಥ ಕಿಚನ್ ಐಟಮ್ಸು, ಸೊ ಅದನ್ನು ಕೂಡ ಒಂದು ಸಾರಿ ವಿಡಿಯೋ ಮಾಡ್ತೀನಿ. ಹಾಗೆ ಅದಿನ್ನು ಪ್ಯಾಕಿಂಗ್ ಎಲ್ಲ ತೆಗ್ದಿಲ್ಲಲ್ವ, ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಕರ್ಟನ್ಗಳು, ಮ್ಯಾಟು, ಸೊ ಕೆಲವೊಂದು ಡ್ರೆಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ಸೊ ಕರ್ಟನ್ ನಾನು ಸ್ಟಿಚ್ಚಿಗೆ ಕೊಟ್ಟಿದ್ದೆ, ಸೊ ಹಾಗಾಗಿ ಅದನ್ನು ಕೂಡ ನೆಕ್ಸ್ಟ್ ಯಾವಾಗಾದರೂ ತೊಗೊಂಡು ಬರ್ತೀನಲ್ವ, ಸೊ ತೊಗೊಂಡು ಬಂದಮೇಲೆ ತೋರಿಸ್ತೀನಿ. ಹಾಗಾಗಿ ಮ್ಯಾಟ್ ತೊಗೊಂಡಿದ್ದೀನಲ್ವ, ಸೊ ಕೆಲವೊಂದು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಮನೆಗೆ ಮ್ಯಾಟ್ ತೊಗೊಂಡಿದ್ದೀನಿ, ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ನಾನು ಇಷ್ಟೊಂದು ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ, ಇದನ್ನು ರೇಟ್ ಕೂಡ ಹೇಳ್ತೀನಿ. ಹಾಗೆ ಇದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ, ಸೊ ತೋರಿಸ್ತೀನಿ ಒನ್ ಬೈ ಒನ್. ಸೊ ಮನೆಗೆ ಕೆಲವೊಂದು ಮ್ಯಾಟ್ಗಳು ಬೇಕಾಗಿತ್ತು, ಹಾಗಾಗಿ ನನಗೆ ಮ್ಯಾಟ್ ತೊಗೋಬೇಕು ಅಂತ ಏನು ಹೋಗಿರಲಿಲ್ಲ, ಬಟ್ ಇಷ್ಟ ಆಯಿತು, ಹಾಗಾಗಿ ಬರುವಾಗ ಮ್ಯಾಟ್ ತೊಗೊಂಡು ಬಂದಿದ್ದೀನಿ. ಇನ್ನು ಹೇಳಿದ್ನಲ್ವ, ಸೊ ಕಿಚನ್ ಐಟಮ್ಸ್ ಕೂಡ ಕೆಲವೊಂದಿದೆ, ಅದು ಕೂಡ ನಿಮಗೆ ತೋರಿಸ್ತೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹಾಗೆ ಏನು ತೊಗೊಂಡಿದ್ದೀನಿ, ಹಾಗೆ ಕೆಲವೊಂದು ಕರ್ಟನ್ ಕೂಡ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ಸ್ಟಿಚ್ ಮಾಡೋದಿದೆ, ಸೊ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ. ಬರುವಾಗ ಅಂದರೆ ಬರುವಾಗ ದಾರಿಯಲ್ಲಿ ಸ್ಟಿಚ್ ಅಂಗಡಿ ಇತ್ತಲ್ವ, ಸೊ ಅಲ್ಲಿ ಮಾಪ್ ತೊಗೊಂಡು ಕೊಟ್ಟು ಬಂದಿದ್ದೆ, ಸೊ ಅದನ್ನು ಕೂಡ ತೊಗೊಂಡು ಬಂದಮೇಲೆ ಅದನ್ನು ಕೂಡ ತೋರಿಸ್ತೀನಿ. ಸೊ ಇದನ್ನು ಮ್ಯಾಟ್ ತೊಗೊಂಡಿದ್ದೀನಿ ಕಿಚನ್ಗೆ ಆಗುತ್ತೆ ಅಂತ. ನನಗೆ ಇದು ಬ್ಲ್ಯಾಕ್ ಕಲರ್ ಇದೆ ಅಲ್ವಾ, ಸೊ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ವೈಟ್ ಮತ್ತು ಡಾರ್ಕ್ ಬ್ಲ್ಯಾಕ್ ಇದೆ, ಹಾಗೆ ಲೈಟ್ ಕಲರ್ ಬ್ಲ್ಯಾಕ್ ಕೂಡ ಇದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕಿಚನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇದು ವಾಷೆಬಲ್ ಕೂಡ ಇದೆ, ಬೇಕಾದರೆ ನೀವು ಡ್ರೈ ಕ್ಲೀನ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಯೂಸ್ ಮಾಡ್ತಿರಲ್ವ, ಅವ್ರಿಗೆ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಇದು ವ್ಯಾಕ್ಯೂಮ್ ಕ್ಲೀನರನ್ನು ಕ್ಲೀನ್ ಮಾಡಿದ್ರೆ ತುಂಬ ಒಂದು ಸ್ವಲ್ಪ ಕೂಡ ಕೊಳೆ ಇರೋದಿಲ್ಲ, ಸೊ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ವಾಷೆಬಲ್ ಕೂಡ ಇದೆ, ಕೈಯಿಂದ ಕೂಡ ವಾಶ್ ಮಾಡ್ಬೋದು, ಬ್ರಷ್ನಿಂದ ಏನೂ ಆಗೋದಿಲ್ಲ. ಸೊ ಹಾಗಾಗಿ ತುಂಬ ವೇಟ್ ಇದೆ, ಚೆನ್ನಾಗಿದೆ ಅಲ್ಲ, ಇದೊಂದು ಕೂಡ ತೊಗೊಂಡಿದ್ದೀನಿ. ಇದರ ರೇಟ್ ಬಂದುಬಿಟ್ಟು 400 ರುಪೀಸ್. ಇದು ಕಿಚನಲ್ಲಿ ಕೂಡ ಹಾಕೋಬಹುದು, ಎಂಟ್ರೆನ್ಸ್ ಇರುತ್ತಲ್ವಾ, ಸೊ ಹಾಲಲ್ಲಿ ಎಂಟ್ರೆನ್ಸ್ ಕೂಡ ಹಾಕೋಬಹುದು, ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ. ಹಾಗೆ ಸೊ ಇದೊಂದು ಡಾರ್ಕ್ ಬ್ಲೂ ಕಲರ್ ಇದೆ, ಬಟ್ ಇದು ಸ್ಕೈ ಬ್ಲೂ ತರ ಒಳಗಡೆ ಕೂಡ ಮಿಕ್ಸ್ ಇದೆ, ಸೊ ವೈಟ್ ಕಲರ್ ಕೂಡ ಮಿಕ್ಸ್ ಇದೆ, ಎಲ್ಲ ಮಿಕ್ಸ್ ಕಲರ್ ಇರೋದ್ರಿಂದ ಸೊ ಈ ತರ ಕಾಣಿಸ್ತಾ ಇದೆ ನೋಡಿ. ಇದನ್ನು ಒಂದು ತೊಗೊಂಡಿದ್ದೀನಿ, ಸೊ ತುಂಬ ಸಾಫ್ಟ್ ಇದೆ, ಹಾಗೆ ವಾಷೆಬಲ್ ಕೂಡ, ಸೊ ಏನೂ ಆಗೋದಿಲ್ಲ. ಸೊ ಮಕ್ಕಳಿದ್ರೆ ಈ ಥರದ್ದು ಮ್ಯಾಟ್ಗಳು ಹಾಕಬೇಕು, ಸೊ ಚುಚ್ಚೋದೆಲ್ಲ ಈ ಥರ ಮ್ಯಾಟ್ಗಳನ್ನು ಹಾಕಬಾರ್ದು ಅಂತ, ಸೊ ಇದನ್ನು ತೊಗೊಂಡಿದ್ದೀನಿ. ಇದೊಂದು ಮ್ಯಾಟು, ಇದರಲ್ಲಿ ಒಂಥರ ಒಂದು ಸೈಡ್ ಫ್ಲವರ್ ಇದೆ, ಮ್ಯಾಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಸಾಫ್ಟ್ ಇದೆ, ಅಷ್ಟೇ ಅಂದರೆ ಲೈಟ್ ವೈಟ್ ಕೂಡ, ವೇಟ್ ಕೂಡ ಇಲ್ಲ, ವಾಷೆಬಲ್ ಮಾಡ್ಬೋದು, ತುಂಬ ಸಾಫ್ಟ್ ಇದೆ. ಇದೊಂದು ಮ್ಯಾಟ್ ತೊಗೊಂಡಿದ್ದೆ, ಆಲ್ಮೋಸ್ಟ್ ನಾನು
ಮ್ಯಾಟ್ಗಳು ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಮಾಡ್ತೀನಿ, ಒಂದು ಸಾರಿ ತಗೊಂಡ್ರೆ ಬಹಳನೇ ತಗೊಂಡ್ಬಿಡ್ತೀನಿ ಆಮೇಲೆ, ಸೊ ಆಮೇಲೆ ತಗೊಳಕ್ ಹೋಗೋದಿಲ್ಲ. ಸೊ ಇದೊಂದು ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಇದೆ, ಸೊ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಡಾರ್ಕ್ ಬ್ಲೂ ಇದೆ, ಅದನ್ನ ಬ್ಲ್ಯಾಕ್ ತರ ಕಾಣಿಸ್ತಾ ಇದೆ ಸ್ವಲ್ಪ. ಸೊ ಇನ್ನೊಂದು ಮ್ಯಾಟ್ ತಗೊಂಡಿದ್ದೀನಿ, ಎಷ್ಟು ತುಂಬಾ ಚೆನ್ನಾಗಿದೆ. ಸೊ ವಾಷೆಬಲ್ ಕೂಡ ಹಾಗೆ ಒಂಥರ ಸ್ಪಂಜ್ ತರ ಇದೆ, ಇದರ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಷ್ಟು ಚೆನ್ನಾಗಿದೆ. ಸೊ ಇದನ್ನು ಕೂಡ ಇದೊಂದು ಮ್ಯಾಟ್ ತಗೊಂಡಿದ್ದೀನಿ. ಸೊ ಇದರ ರೇಟ್ ಬಂದ್ಬಿಟ್ಟು 300 ರುಪೀಸ್. ಸ್ಪ್ರಿಂಗ್ ಕರ್ಟನ್ ತಗೊಂಡಿದ್ದೀನಿ, ತುಂಬಾ ಇಷ್ಟ ಆಯ್ತು ನನಗೆ. ಸೊ ಮನೆಗೆ ಹಾಕ್ಬೋದಲ್ಲ ಅಂತೇಳಿ, ಸೊ ಎಂಟ್ರೆನ್ಸ್ ಬಾಗಲ್ ಇರುತ್ತಲ್ವಾ, ಸೊ ಅಲ್ಲಿ ಹಾಕ್ಬೋದು, ಹಾಲ್ ಅಲ್ಲಿ ಹಾಕ್ಬೋದು. ಸೊ ನೀವು ಯಾವ ತರ ಡಿಸೈನ್ ಮಾಡ್ಕೋತಿರೋ ಮನೆಯಲ್ಲಿ ಆ ತರ ಡಿಸೈನ್ ಮಾಡ್ಕೊಂಡು ಹಾಕ್ಬೋದು ಅಂತ. ಸೊ ಇದೊಂದು ಸ್ಪ್ರಿಂಗ್ ಕರ್ಟನ್ ತಗೊಂಡಿದ್ದೀನಿ, ಸೊ ವೈಟ್ ಮತ್ತು ಸ್ವಲ್ಪ ಲೈಟ್ ಬ್ಲ್ಯಾಕ್ ಕಲರ್ ಮೇಲೆ ಇದೆ, ಸೊ ಒಳಗಡೆ ಸ್ವಲ್ಪ ಕಲರ್ ಚೇಂಜ್ ಕಾಣಿಸುತ್ತೆ ವಿಡಿಯೋದಲ್ಲಿ. ಡಾರ್ಕ್ ಬ್ಲ್ಯಾಕ್ ಏನಿಲ್ಲ, ಸೊ ಲೈಟ್ ಚಾಕ್ಲೇಟ್ ಮಿಕ್ಸ್ ಬ್ಲ್ಯಾಕ್ ಅಲ್ಲಿದೆ. ಸೊ ಇದೊಂದು ತಗೊಂಡಿದ್ದೀನಿ, ಇದು ತುಂಬಾ ಲೆಂತ್ ಇದೆ. ಸೊ ಇದನ್ನು ಕೂಡ ಸ್ವಲ್ಪ ಕೆಳಗಡೆ ಪಾರ್ಟ್ ಏನಿರುತ್ತೆ ಅಲ್ವಾ, ಸೊ ಅದನ್ನ ಕಟ್ ಮಾಡಬೇಕು. ಸೊ ಎಷ್ಟೋ ನಾನು ಫಸ್ಟ್ ತಗೊಂಡಾಗ ಸ್ಟೋನ್ ಇರುತ್ತಲ್ಲ, ಸೊ ಸ್ಟೋನ್ ತಗೊಂಡಿದ್ದೆ, ಆಮೇಲೆ ನೆಕ್ಸ್ಟ್ ಪರ್ಲ್ ತಗೊಂಡಿದ್ದೆ. ಸೊ ಪರ್ಲ್ ಪರ್ಲ್ ಇದು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಕ್ಕಳು ತರ ಜೋಗ್ ಬಿಡ್ತಾರಲ್ವಾ, ಸೊ ಕಟ್ ಆಗ್ಬಿಟ್ಟಿತ್ತು, ಹಾಗಾಗಿ ಪಿಂಕ್ ಕಲರ್ ತಗೊಂಡಿದ್ದೆ. ಈ ಸಾರಿ ನಾನು ಇದು ವಾಷಬಲ್ ಇದೆ ಅಂದ್ರೆ ವಿತ್ ಏನ್ ಹೇಳ್ತೀವಲ್ಲ ದಾರದಿಂದ ಮಾಡಿರೋದಿದ್ರು, ಸೊ ಏನು ಆಗೋದಿಲ್ಲ. ಸೊ ಕಿತ್ತೂರು ಕೂಡ ಮತ್ತೆ ನಾವು ಜಾಯಿಂಟ್ ಮಾಡಿ ಈ ತರ ಇಲ್ಲಿ ಸ್ಟಿಚ್ ಮಾಡ್ಕೋಬಹುದು. ಪರ್ಲ್ ಏನಾಗುತ್ತೆ ಅಂದ್ರೆ ಕಿತ್ ಬಿಟ್ರೆ ಎಲ್ಲ ಪರ್ಲ್ಗಳು ಉಚ್ಕೊಂಡ್ ಬಿಟ್ಬಿಡುತ್ತಲ್ವಾ, ಸೊ ಇದು ಏನಾಗಲ್ಲ ಅಂತ. ಸೊ ಇದನ್ನ ತಗೊಂಡಿದ್ದೀನಿ, ತುಂಬಾ ಲೆಂತ್ ಇದೆ, ಸೊ ಇದು ವಾಶ್ ಕೂಡ ಮಾಡ್ಬೋದು. ನಾನು ಬೇಕು ಅಂತ ಸ್ವಲ್ಪ ವಾಷಬಲ್ ಇರೋದನ್ನ ಜಾಸ್ತಿ ತಗೊಳ್ತಾ ಇರ್ತೀನಿ, ಸೊ ಏನಾಗುತ್ತಂದ್ರೆ ವಾಷಬಲ್ ಇದ್ರೆ ಮತ್ತೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಹಾಕ್ಬೋದು. ಹಾಗಾಗಿ ವಾಷಬಲ್ ಪ್ರಾಡಕ್ಟ್ಗಳನ್ನೇ ನಾನು ಜಾಸ್ತಿ ತಗೊಳ್ಳೋದು ಮನೆಯಲ್ಲಿ. ಇನ್ನು ನೆಕ್ಸ್ಟ್ ಬಂದ್ರೆ ಕೆಲವೊಂದು ಟಾಪ್ಗಳನ್ನು ತಗೊಂಡಿದ್ದೀನಿ, ನನಗೆ ತುಂಬಾ ಇಷ್ಟ ಆಯ್ತು, ಹಾಗೆ ಸ್ವಲ್ಪ ಕಡಿಮೆ ರೇಟೆ ಅಂತ ಅನಿಸ್ತು, ಹಾಗಾಗಿ ಕೆಲವೊಂದು ಟಾಪ್ಗಳನ್ನ ಕೂಡ ತಗೊಂಡಿದ್ದೀನಿ. ಸೊ ಇದೊಂದು ಟಾಪ್ ತಗೊಂಡಿದ್ದೀನಿ, ಸೊ ಸಿಂಪಲ್ ಇದೆ ಬಟ್ ಆದರೂ ಕೂಡ ಪರವಾಗಿಲ್ಲ, ಇದೊಂದು ಚೆನ್ನಾಗಿದೆ ಅಲ್ವಾ. ಸೊ ಇದೊಂದು ಟಾಪ್ ತಗೊಂಡಿದ್ದೀನಿ, ತುಂಬಾ ಇಷ್ಟ, ಹಾಗಾಗಿ ಇದೊಂದು ಬ್ರೌನ್ ಕಲರ್ ಟಾಪ್ ತಗೊಂಡಿದ್ದೀನಿ. ಸೊ ಸ್ಲೀವ್ ಉದ್ದ ಇದೆ, ಸೊ ನೆಕ್ ರೌಂಡ್ ನೆಕ್ ಇದೆ, ಹಾಗಾಗಿ ಬ್ಯಾಕ್ ಸೈಡ್ ಕೂಡ ಅಷ್ಟೊಂದು ಡಿಸೈನ್ ಏನಿಲ್ಲ, ಸೊ ಪ್ಲೇನ್ ಇದೆ. ಸೊ ಸೈಡ್ ಕಟ್ ಇದೆ, ಇದರಲ್ಲಿ XL ಮತ್ತು ಡಬಲ್ XL, ಎಮ್ ಸೈಜ್, ಎಲ್ ಸೈಜ್, ಸೊ ಎಲ್ಲ ಸೈಜ್ ಇತ್ತು. ಹಾಗಾಗಿ ನಾನು ಸೊ ನಂದು ಮೀಡಿಯಂ ಸೈಜ್ ಅಂತ ಸೊ ತಗೊಂಡಿದ್ದೀನಿ. ಸೊ ಇದೊಂದು ಟಾಪ್ ತಗೊಂಡಿದ್ದೀನಿ ನಾನು, ಡಾರ್ಕ್ ಆರೆಂಜ್ ಕಲರ್, ಸೊ ಈ ತರದ ಕಲರ್ಸ್ ನನ್ನಲ್ಲಿ ಇರಲಿಲ್ಲ, ಹಾಗಾಗಿ ಇದೊಂದು ಕೂಡ ತಗೊಂಡಿದ್ದೀನಿ. ಸೊ ನೋಡ್ನಲ್ವಾ ಸ್ವಲ್ಪ ಚೆನ್ನಾಗಿ ಅನಿಸ್ತು, ಇದೊಂದು ಇರಲಿ ಅಂತ ತಗೊಂಡಿದ್ದೀನಿ. ಈ ತರ ಕಲರ್ ನಾನು ವೇರ್ ಮಾಡಿರ್ಲಿಲ್ಲ, ಸೊ ಒಂದ್ಸರಿ ಟ್ರೈ ಮಾಡೋಣ ಅಂತ ಸೊ ಇದೊಂದು ಕಲರ್ ತಗೊಂಡಿದ್ದೀನಿ. 699 ರುಪೀಸ್ ಒನ್ ಟಾಪ್ ರೇಟು, 699 ರುಪೀಸ್, ಮತ್ತು ಇದನ್ನು ಕೂಡ 699 ರುಪೀಸ್. ಸೊ ಹಾಗೆ ಅಮ್ಮಗೂ ಕೂಡ ಒಂದು ಡ್ರೆಸ್ ತಗೊಂಡಿದ್ದೀನಿ, ನಾಳೆ ಫಂಕ್ಷನ್ ಇದೆ ಅಲ್ವಾ, ಸೊ ಫಂಕ್ಷನ್ಗೆ ಹಾಕಬೇಕು ಅಂತ ಅಮ್ಮಗೆ ಇಷ್ಟ ಆದಂಥ ಕಲರ್ನಲ್ಲಿ ಒಂದು ಡ್ರೆಸ್ ತಗೊಂಡಿದ್ದೀನಿ. ಸೊ ಅದು ಡ್ರೆಸ್ ಇದೆ, ಈ ತರದ ಕಲರ್ಸ್ ಅವಳ ಹತ್ರ ಇರಲಿಲ್ಲ, ಸೊ ಎಷ್ಟೊಂದು ಫ್ರಾಕ್ ಇದೆ, ಹಾಗಾಗಿ ಇದು ತುಂಬ ಚೆನ್ನಾಗಿ ಅನಿಸ್ತು. ಬ್ಲ್ಯಾಕ್ ಏನಿಲ್ಲ, ಇದು ಡಾರ್ಕ್ ಗ್ರೀನ್ ಅಲ್ಲಿ ಇದೆ ಅಲ್ವಾ, ಯಾವ ಕಲರ್ ಇದು, ಸೊ ಡಾರ್ಕ್ ಗ್ರೀನ್ ಅಲ್ಲಿ ಇದೆ ಇದು, ನಿಮ್ಗೆ ಒಳಗಡೆ ಬ್ಲ್ಯಾಕ್ ಅಂತ ಅನಿಸ್ತಾ ಇರಬೇಕು, ಸೊ ಗೋಲ್ಡನ್ ಶೈನಿಂಗ್ ಇದೆ ಒಳಗಡೆ, ಹಾಗಾಗಿ ಇದು ಈ ತರದ್ದು ಫ್ರಾಕ್ ಅವಳ ಹತ್ರ ಇರಲಿಲ್ಲ, ಸೊ ಹಾಗಾಗಿ ತಗೊಂಡಿದ್ದೀನಿ. ಇದರ ರೇಟ್ ಬಂದ್ಬಿಟ್ಟು 1600 ರೂಪಾಯಿ, 1600 ರುಪೀಸ್ ಇದರದ್ದು ರೇಟು.
ಸೊ ಹಾಗಾಗಿ ಚೆನ್ನಾಗಿ ಅನಿಸ್ತು, ತಗೊಂಡಿದ್ದೀನಿ. ಸೊ ನೋಡಬೇಕು, ಟ್ರಯಲಲ್ಲಿ ಮಾಡಿಲ್ಲ. ಸೊ ಅವಳು ಸ್ಕೂಲಿಗೆ ಹೋಗಿದ್ಲಲ್ವಾ, ಹಾಗಾಗಿ ಅವಳನ್ನು ಬಿಟ್ಟು ಹೋಗಿದ್ದೆ. ಸೊ ಈಗ ಟ್ರೈ ಮಾಡಿ ನೋಡಬೇಕು, ಅವರು ಏನೋ ಬರಲಿಲ್ಲ ಅಂತಂದರೆ 6th day ಮತ್ತೆ ರಿಟರ್ನ್ ಕೊಡೋದಕ್ಕೆ ಹೇಳಿದ್ದಾರೆ. ಸೊ ಟ್ರೈ ಮಾಡಿ ನೋಡೋಣ, ಸೊ ನೋಡೋಣ ಯಾವ ರೀತಿ ಕಾಣಿಸ್ತಾಳೆ ಅಂತ. ಸೊ ನಾನು ಹೊಸ ಬಟ್ಟೆನ ಜಾಸ್ತಿ ಫಸ್ಟಿಗೆ ಹಾಕೋದಿಲ್ಲ. ಸೊ ಒಳಗಡೆ ಒಂದು ಏನಾದರೂ ಫ್ರಾಕನ್ನು ಹಾಕಿಬಿಟ್ಟು ಹಾಕಬೇಕು ಮಕ್ಕಳಿಗೆ. ಸೊ ಡೈ ತಂದ ತಕ್ಷಣ ಹಾಗೆ ಬಟ್ಟೆನ ಹಾಕಬಾರ್ದು. ಆ ಡ್ರೆಸ್ ಹಾಕಿದ್ಮೇಲಂತೂ ನಾನು ಬ್ಲ್ಯಾಕ್ ಕಲರ್ ಈಗಲ್ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು. ಆ್ಯಕ್ಚುಲಿ ನೋಡೋದಕ್ಕೆ ಸೇಮ್ ಒಂಥರ ಈಗಲ್ಲಿಗೆ ಇರುತ್ತಲ್ವ ಹಿಂದ್ಗಡೆ ಕುಚ್ಚು ಥರ, ಸೊ ಆ ಥರನೇ ಕಾಣಿಸ್ತಾ ಇದ್ಲು. ಕಪ್ಪು ಡ್ರೆಸ್ ಕೂಡ ತೊಗೊಂಡಿದ್ದೀನಿ, ಅದು ಲೆಂತ್ ಜಾಸ್ತಿ ಆಯಿತು ಹಾಗಾಗಿ ಸ್ಟಿಚ್ ಕೊಟ್ಟಿದ್ದೀನಿ. ಇವಳದು ಅದು ಸ್ಟಿಚ್ ನಡೆಯುತ್ತೆ ಹಾಗಾಗಿ ಕೊಟ್ಟು ಬಂದಿದ್ದೀನಿ. ಸ್ಟಿಚ್ ಮಾಡಿ ಇದನ್ನು ತೋರಿಸ್ಬಿಟ್ಟು ಆಮೇಲೆ ಬರಲಿಲ್ಲ ಅಂದರೆ ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬರುತ್ತೆ. ಸೊ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಇದೆಲ್ಲ ಮೇಕಪ್ ಸೆಟ್ ಎಲ್ಲ ಹಾಕೊಂಡ್ಮೇಲೆ ನೋಡಬೇಕು ಒಂದ್ಸರಿ ಹೇಗೆ ಕಾಣ್ತಾಳೆ ಅಂತ. ಈ ಥರದ್ದು ಯಾರಾದರೂ ನೀವು ಫ್ರಾಕ್ಗಳನ್ನು ತೊಗೊಳ್ಬೇಕಾದ್ರೆ ಅಂದರೆ ವೆರೈಟಿ ಡಿಸೈನ್ಸ್ ಕಲೆಕ್ಷನಲ್ಲಿ, ಹಾಗೆ ಆ್ಯನಿವರ್ಸರಿಗಾಗಿರ್ಬೋದು, ಹಾಗೆ ಮದುವೆಗಾಗಿರ್ಬೋದು, ಸೊ ಎಷ್ಟೊಂದು ಫಂಕ್ಷನ್ಗಳಿರುತ್ತಲ್ವ, ಸೊ ಫಂಕ್ಷನ್ಗೆ ಅಂತ ಕಂಫರ್ಟಬಲ್ ಆಗಿರುವಂತಹ ಹಾಗೆ ಗ್ರ್ಯಾಂಡ್ ಲುಕ್ ಕೊಡುವಂತಹ ವೆರೈಟಿ ಕಲೆಕ್ಷನ್ನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡ ಮಕ್ಕಳಿನವರೆಗೂ ಕೂಡ ಅಲ್ಲಿ ಎಲ್ಲ ರೀತಿಯಾದಂಥ ಕಲೆಕ್ಷನ್ ಸಿಗುತ್ತೆ. ಸೊ ನಾನು ಫ್ರಾಕ್ಗೆ ಅಂತ ಅದೇ ಶಾಪ್ಗೆ ಹೋಗ್ತೀನಿ, ಬೇರೆ ರೀತಿಯಾದಂಥ ಡೈಲಿ ವೇರ್ಗೆ ಅಂದರೆ ಬೇರೆ ಶಾಪ್ಗೆ ಹೋಗ್ತೀನಿ. ನಾನು ಪ್ರತಿ ಸಾರಿ ಹೋದಾಗ ಅಲ್ಲಿ ವೆರೈಟಿ ಕಲೆಕ್ಷನ್ನಲ್ಲಿ ಫ್ರಾಕ್ಗಳು ಸಿಗುತ್ತೆ, ಹಾಗೆ ಹೋದ ತಕ್ಷಣ ತುಂಬಾ ಇಷ್ಟನೂ ಆಗುತ್ತೆ, ಹಾಗೆ ಕಡಿಮೆ ರೇಟ್ನಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ಕೂಡ ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ಸಸ್ಗಳನ್ನು ಹುಡುಕ್ತಾ ಇದ್ರೆ. ಸೊ ನೀವು ಏನು ಮಾಡಬೇಡಿ, RL ಜಾಜಿ ಮೆಗಾ ಸ್ಟೋರ್ಗೆ ಹೋಗಿ ಅಲ್ಲಿ ಎಲ್ಲ ರೀತಿಯಾದಂಥ ಕಲೆಕ್ಷನ್ನಲ್ಲಿರುವಂತಹ ಏನು ಫ್ರಾಕ್ಗಳು ಕೂಡ ಇದೆ, ಆಮೇಲೆ ನೀವು ಮಕ್ಕಳಿಗೆ ಬೇರೆ ಬೇರೆ ಡಿಸೈನ್ಸ್ನಲ್ಲಿ ಡ್ರೆಸ್ಗಳನ್ನು ಹುಡುಕ್ತಾ ಇದ್ದೆ, ಅಲ್ಲಿ ಎಲ್ಲ ಕಲೆಕ್ಷನ್ಸ್ ಕೂಡ ಸಿಗುತ್ತೆ. ಯಾಕಂದರೆ ನಾನು ತೊಗೊಳ್ತೀನಲ್ವ, ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರದ್ದು ಫ್ರಾಕ್ಗಳು ನಾವು 4 ತೊಗೊಂಡಿದ್ದೀವಿ. ಸೊ ನಾನು ನನ್ನ ಮಗಳಿಗೆ ಒಂದು ತೊಗೊಂಡಿದ್ದೀನಿ, ಸೊ ನಮ್ಮ ಅಕ್ಕನ ಮಗಳಿಗೂ ಕೂಡ 4 ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಫಂಕ್ಷನ್ ಇದೆ ಅಲ್ವಾ, ಸೊ ಫಂಕ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ. ಚೆನ್ನಾಗಿ ಕೂಡ ಅನಿಸುತ್ತೆ. ಹಾಗೆ ಏನಪ್ಪ ಅಂತಂದರೆ ಒಂದೇ ಸೆಟ್ ಇರೋದಿಲ್ಲ, ಸೊ ನೀವು ನಿಮ್ಮ ಮಕ್ಕಳಿಗೆ ಸೇಮ್ ಸೆಟ್ಗಳು ಹಾಕ್ತಾ ಇದ್ರೂ ಕೂಡ ಒಂದೊಂದ್ಸಾರಿ ಸೇಮ್ ಸೆಟ್ನಲ್ಲಿ ಸೇಮ್ ಕಲರ್ ಆಮೇಲೆ ಡಿಫ್ರೆಂಟ್ ಸ್ಟೈಲಲ್ಲೂ ಕೂಡ ಸಿಗುತ್ತೆ. ನೀವು ಒಂದ್ಸಾರಿ ಹೋಗಿ ವಿಸಿಟ್ ಮಾಡಿ ನೋಡಿ. ಹಾಗೆ ರೇಟ್ ಕೂಡ ತುಂಬ ಜಾಸ್ತಿನೂ ಇದೆ, ಹಾಗೆ ಕಡಿಮೆ ರೇಟ್ನಲ್ಲಿಯೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಕೂಡ ಇದೆ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ. ಸೊ ಈ ಟಾಪ್ ನಂಗೆ ಇದು ಸಾರಿ ಈ ಫ್ರಾಕ್ ನನಗೆ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಓಕೆನಾ? ಸೊ ಹಾಗೆ ಇನ್ನು ನೈಟ್ಗೆ ಅಡುಗೆ ಕೂಡ ಮಾಡ್ಕೋಬೇಕು, ಇನ್ನು ಅಡುಗೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ತಂದಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ತಿಂದಿದ್ದಾರೆ. ಇನ್ನು ಸ್ವಲ್ಪ ಅಡುಗೆನ ಮಾಡಿಬಿಟ್ಟು ಸೊ ಮಲ್ಕೊಂಡ್ಬಿಡ್ತೀನಿ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅಪ್ಪು ಕೂಡ ತುಂಬ ಬೇಜಾರಲ್ಲಿದ್ದಾನೆ, ಯಾಕಂದರೆ ಡ್ರೆಸ್ ತಂದಿಲ್ಲ ಅಂತ. ಸೊ ಆ್ಯಕ್ಚುಲಿ ಡ್ರೆಸ್ ತೊಗೊಂಡು ಬಂದಿದ್ದೀನಿ, ಅವನು ತೋರಿಸ್ತಾ ಇಲ್ಲ, ನೀನು ನನಗೂ ತೋರಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ, ಹಾಗೇನಿಲ್ಲ. ಸೊ ಒಂದು ಸ್ಟಿಚ್ ಕೊಟ್ಟಿದ್ದೀನಿ, ಹಾಗಾಗಿ ತೊಗೊಂಡ್ರೆಸ್ಸನ್ನು ತೊಗೊಂಡು ಬಂದಿದ್ದೀನಿ ಅಂತ. ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು. ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು
ಮಿಸ್ ಮಾಡದೆ ನೋಡ್ಬೋದು. ಓಕೆನಾ? ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.